ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಗಣೇಶ ವಿಘ್ನೇಶ ವಿಘ್ನ ವಿನಾರಕ ಲಂಬೂದರ ಏಕದಂತ ಪಾರ್ವತಿ ಪುತ್ರ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಗಣೇಶ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ವಿಘ್ನ ವಿನಾರಕ ಗಣೇಶ ಅಂತ ಅಂದರೆ ಅಚ್ಚುಮೆಚ್ಚು ಎಲ್ಲ ಕೆಲಸ ಮಾಡುವ ಮುನ್ನ ಗಣೇಶನಿಗೆ ಪೂಜೆಯನ್ನ ಮಾಡ್ತಾರೆ ಎಲ್ಲ ಕಷ್ಟಗಳಲ್ಲೂ ನಾವು ಗಣೇಶನನ್ನ ನೆನೀತೀವಿ ಎಲ್ಲ ಕಷ್ಟಗಳು ಬೇಗ ಕಮ್ಮಿ ಆಗಲಿ ಅಂತ ನಾವು ವಿಘ್ನೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಹಾಗಾದರೆ ನಮಗೆ ಗಣೇಶನ ಬಗ್ಗೆ ಎಷ್ಟು ಗೊತ್ತು ಅವನ ಬಗ್ಗೆ ತಿಳಿದಿರ್ತಕ್ಕಂಥ ಅಚ್ಚರಿ ಮಾಹಿತಿಗಳನ್ನ ನಾವು ಈ ವಿಡಿಯೋದಲ್ಲಿ ಕೊಡ್ತೀವಿ ನೀವು ಗಣೇಶನ ಬಗ್ಗೆ ಅತಿ ಹೆಚ್ಚು ತಿಳ್ಕೋಬೇಕು ಅಂತ ಅಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಾವೆಲ್ಲರೂ ತಿಳ್ಕೊಂಡಿರೋ ಪ್ರಕಾರ ಗಣೇಶನಿಗೆ ಮದುವೆನೇ ಆಗಿಲ್ಲ ಹೌದು ಒಂದು ರೀತಿ ನೋಡಬೇಕು ಅಂತ ಅಂದರೆ ಗಣೇಶ ಬ್ರಹ್ಮಚಾರಿ ಗಣೇಶ ಯಾಕೆ ಬ್ರಹ್ಮಚಾರಿಯಾದ ಅಂತ ಅಂದರೆ ಒಮ್ಮೆ ಗಣೇಶನನ್ನ ನೋಡಿ ತುಳಸಿ ದೇವಿಗೆ ಬಹಳಷ್ಟು ಪ್ರೇಮ ಆಗತ್ತೆ ಆಕೆ ಗಣೇಶನಲ್ಲಿ ನೀರನ್ನು ಮದುವೆ ಆಗ ಕೇಳ್ಕೊಂತಾಳೆ ಆದ್ರೆ ಗಣೇಶನಿಗೆ ತುಳಸಿ ಮೇಲೆ ಪ್ರೇಮ ಆಗೋದಿಲ್ಲ ಆದ್ರಿಂದ ನಾನು ಮದ್ವೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ ಆಗ ಕುಪಿತಗೊಂಡ ತುಳಸಿ ನೀನು ಇಡೀ ಜನ್ಮದಲ್ಲಿ ಯಾರನ್ನು ಮದ್ವೆ ಆಗಲು ಸಾಧ್ಯವಿಲ್ಲ ನೀ ಬ್ರಹ್ಮಚಾರಿಯಾಗಿಯೇ ಇರುವಂತ ಶಾಪ ಕೊಡ್ತಾಳೆ ಅದರಿಂದ ಕೋಪುಗೊಂಡ ಗಣೇಶನು ತುಳಸಿಗೆ ನೀನು ಹೆಣ್ಣಾಗಿ ಹುಟ್ಟಿದ್ದು ಸಾಕು ಇನ್ನು ಮುಂದೆ ಒಂದು ಸಸಿಯಾಗಿ ಹುಟ್ಟು ಅಂತ ಶಾಪ ಕೊಡ್ತಾನೆ ಆದ್ದರಿಂದ ಈಗೂ ಸಹ ನಾವು ಗಣೇಶನಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡೋದಿಲ್ಲ ಏನೇ ಇದರೂ ಗಾರಿಕೆಯಿಂದ ಗಣೇಶನ ಪೂಜೆಯನ್ನ ಮಾಡ್ತೀವಿ ಇನ್ನು ಗಣೇಶನಿಗೆ ಹಲವಾರು ಹೆಸರುಗಳಿದ್ದಾವೆ ಹಲವಾರು ಹೆಸರುಗಳನ್ನ ಎಲ್ಲ ದೇವರುಗಳು ಸೇರಿ ಗಣೇಶನಿಗೆ ಇಟ್ಟಿದ್ದಾರೆ ಹೀಗೆ ಗಣೇಶನಿಗೆ ಎಲ್ಲ ದೇವರುಗಳು ಆಶೀರ್ವಾದ ಮಾಡಬೇಕಾದ್ರೆ ಶನಿದೇವನು ತಲೆಯನ್ನ ಬಗ್ಗಿಸಿ ನಿಂತ್ಕೊಂಡಿರ್ತಾನೆ ಆಗ ಪಾರ್ವತಿಯು ಕೇಳ್ತಾಳೆ ಯಾಕೆ ನೀನು ಗಣೇಶನಿಗೆ ಆಶೀರ್ವಾದ ಮಾಡ್ತಿಲ್ಲ ತಲೆ ಎತ್ತಿ ಗಣೇಶನನ್ನು ನೋಡು ಅಂತ ಆಗ ಶನಿದೇವ ಹೇಳ್ತಾನೆ ನಾನು ಗಣೇಶನನ್ನು ನೋಡಿದ್ರೆ ಗಣೇಶನ ತಲೆ ಹಿಂದೂ ಮುಂದಾಗುತ್ತೆ ಅಂತ ಆಗ ಪಾರ್ವತಿ ಏನಾಗೋದಿಲ್ಲ ನೀನು ನೋಡು ಅಂತ ಹೇಳ್ತಾಳೆ ಆದರೂ ಸಹ ಗಣೇಶನ ನೋಡಿದಾಗ ಅವನ ತಲೆ ಹಿಂದೂ ಮುಂದಾಗ್ಬಿಡುತ್ತೆ ಮತ್ತೆ ಅವನಲ್ಲಿ ಹಲವಾರು ಲೋಪಗಳಾಗುತ್ತೆ ಚಿಕ್ಕ ಚಿಕ್ಕ ಕಣ್ಣು ದೊಗಲ ದೊಡ್ಡ ಕಿವಿ ಮತ್ತು ಆನೆಯ ಸೊಂಡ್ರಂತಹ ಮೂತಿ ಬೊಜ್ಜು ಹೊಟ್ಟೆ ಚಿಕ್ಕ ವಾಹನ ಇವೆಲ್ಲರೂ ಸಹ ಗಣೇಶನ ವಿಶಿಷ್ಟತೆಗಳು ಅಂತಾನೆ ಹೇಳ್ಬೋದು ಹಲವಾರು ಚಿಹ್ನೆಗಳು ನಾವು ಗಣೇಶನಲ್ಲಿ ಕಾಣಬಹುದು ಇನ್ನು ಗಣೇಶ ಚತುರ್ಥಿಯ ಆಚರಣೆಯನ್ನು ಚಕ್ರಪತಿ ಶಿವಾಜಿ ಜಾರಿಗೆ ತರ್ತಾನೆ ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಗಣೇಶನ ಉತ್ಸವವನ್ನು ಬಹಳಷ್ಟು ಅದ್ದೂರಿಯಾಗಿ ಮಾಡಲಾಗುತ್ತೆ ಅದಾದ ನಂತರ ಬಾಲಗಂಗಾಧರ ತಿಲಕರು ಎಲ್ಲ ಜನರನ್ನು ಒಕ್ಕೂಡಿಸಲು ಒಟ್ಟಾಗಿ ಸೇರಿಸಲು ಸಂಘದಂತೆ ಮಾಡಲು ಎಲ್ಲರನ್ನು ಒಂದು ಸಂಘದಂತೆ ಸೇರಿಸಲು ಗಣೇಶನ ಹಬ್ಬವನ್ನು ಮಾಡಿ ಎಲ್ಲರನ್ನ ಒಂದಾಗಿ ಸೇರಿಸಕ್ಕೋಸ್ಕರ ಈ ಹಬ್ಬವನ್ನು ಮಾಡ್ತಾರೆ ಇನ್ನು ಗಣೇಶನಿಗೆ ಒಂದೇ ಒಂದು ದಂತ ಇದೆ ಅಂತ ಅಂದ್ರೆ ಏಕದಂತ ಅಂತ ಯಾಕೆ ಕರಿತಾರೆ ಅನ್ನೋದಕ್ಕೂ ಸಹ ಹಲವಾರು ರೀತಿಯ ಕಥೆಗಳು ಇದೆ ಒಮ್ಮೆ ಮಹಾಭಾರತವನ್ನ ಬರೆಯಬೇಕಾದಂತಹ ಸಮಯದಲ್ಲಿ ಒಂದು ದಂತವನ್ನ ಮುರಿದು ಗಣೇಶ ಮಹಾಭಾರತವನ್ನ ಬರೆದ ಅಂತಹ ಕಥೆಯು ಸಹ ಇದೆ ಇನ್ನು ಗಣೇಶ ಯಾಕಪ್ಪ ಯಾರನ್ನು ಮದ್ವೆ ಆಗಿಲ್ಲ ಅಂತ ಅಂದ್ರೆ ಒಮ್ಮೆ ಗಣೇಶ ಬೆಕ್ಕಿನ ಜೊತೆ ಚೆನ್ನಾಗಿ ಆಟ ಆಡಿ ಬಂದಾಗ ದೇವಿಯು ಬಹಳಷ್ಟು ಸುಸ್ತಾಗಿ ಮತ್ತು ದೇವಿಯ ಮೇಲೆ ಬಹಳಷ್ಟು ಮಣ್ಣು ಕೊಳೆ ಇರುತ್ತೆ ಆಗ ಗಣೇಶ ಆಕೆಯನ್ನು ಪ್ರಶ್ನಿಸ್ತಾನೆ ಯಾಕಮ್ಮ ಹೀಗಿದ್ದೀಯಾ ಅಂತ ಆಗ ಆಕೆ ಹೇಳ್ತಾಳೆ ನೀನು ಇಲ್ಲಿವರೆಗೂ ಆಡ್ಬಂದಂತಹ ಬೆಕ್ಕು ನಾನೇ ನಾನು ಪ್ರತಿಯೊಂದು ಜೀವಿಯಲ್ಲೂ ಸಹ ನೆಲೆಸಿರ್ತೀನಿ ಅಂತ ಹೇಳ್ತಾಳೆ ಅದಾದ ನಂತರ ಗಣೇಶ ಪ್ರತಿಯೊಂದು ಜೀವಿಗಳಲ್ಲೂ ಸಹ ತನ್ನ ತಾಯಿಯನ್ನೇ ಕಾಣ್ತಾನೆ ಆದ್ದರಿಂದ ಅವನು ಯಾರನ್ನೂ ಸಹ ಮದುವೆ ಆಗಲಿಲ್ಲ ಆದರೆ ಕೆಲವೊಬ್ಬರು ಹೇಳ್ತಾರೆ ಗಣೇಶನಿಗೆ ಬಹಳಷ್ಟು ಪ್ರಿಯ ಬಾಳೆಹಣ್ಣು ಮತ್ತೆ ಬಾಳೆಯ ಕಂದು ಯಾಕೆ ಅಂತ ಅಂದರೆ ಗಣೇಶನಿಗೆ ಬಾಳೆಯ ಗಿಡದ ಜೊತೆ ಮದುವೆ ಆಗಿದೆ ಅನ್ನೋದು ಸಹ ಒಂದು ಇತಿಹಾಸ ಇದೆ ಒಮ್ಮೆ ಪಾರ್ವತಿ ದೇವಿಯು ಹತ್ತು ಕೈಗಳಲ್ಲಿ ಊಟವನ್ನ ಮಾಡ್ತಾ ಇರ್ತಾಳೆ ಆಗ ಗಣೇಶ ಕೇಳ್ತಾನೆ ಯಾಕಮ್ಮ ಈ ರೀತಿ ಊಟ ಮಾಡ್ತಾ ಇದೀಯಾ ಅಂತ ಆಗ ಪಾರ್ವತಿ ದೇವಿ ಹೇಳ್ತಾಳೆ ನೀನು ಮದುವೆ ಆದ ಮೇಲೆ ನಿನ್ನ ಹೆಂಡತಿ ನನಗೆ ಈ ರೀತಿ ಊಟ ಆಗ್ತಾಳೋ ಇಲ್ವೋ ಆದ್ದರಿಂದ ನಾನು ಈಗಲೇ ಎಲ್ಲ ಊಟ ಮಾಡ್ತಾ ಇದ್ದೀನಿ ಅಂತ ಆದ ಕಾರಣ ಗಣೇಶ ಹೋಗಿ ಬಾಳೆ ಸಸಿಯನ್ನ ಮದುವೆ ಆಗ್ತಾನೆ ಇದರಿಂದ ನನ್ನ ತಾಯಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇನ್ನು ಹಲವಾರು ಜನ ಹೇಳೋ ರೀತಿ ಗಣೇಶನು ಪ್ರತಿಯೊಬ್ಬರಲ್ಲೂ ಸಹ ತನ್ನ ತಾಯಿಯ ಪ್ರೀತಿಯನ್ನು ತನ್ನ ತಾಯಿಯ ಸುಂದರತೆಯನ್ನ ಕಾಣ್ತಾ ಇರ್ತಾನೆ ಆದರೆ ಆ ಥರ ಆ ರೀತಿಯ ಗುಣಗಳುಳ್ಳ ಹೆಣ್ಣು ಗಣೇಶನಿಗೆ ಸಿಗದ ಕಾರಣ ಅವನು ಮದುವೆ ಆಗಿಲ್ಲ ಅಂತಲೂ ಸಹ ಹೇಳ್ತಾರೆ ಇನ್ನು ಹಲವಾರು ಜನ ಹೇಳೋ ರೀತಿ ಗಣೇಶನಿಗೆ ಮದುವೆಯಾಗಿದೆ ಇಬ್ಬರು ಹೆಂಡತಿಯರು ಮತ್ತು ಮಕ್ಕಳು ಇದ್ದರು ಅಂತಲೂ ಸಹ ಹೇಳಲಾಗುತ್ತೆ ಸಿದ್ಧಿ ಮತ್ತು ರಿದ್ದಿ ಅನ್ನೋರು ಗಣೇಶನ ಹೆಂಡತಿಯರು ಹಾಗೆ ಶುಭ ಲಾಭ ಅನ್ನೋರು ಗಣೇಶನ ಮಕ್ಕಳು ಸಂತೋಷಿ ದೇವಿಯು ಸಹ ಗಣೇಶನ ಪುತ್ರಿ ಅಂತ ಹೇಳಲಾಗುತ್ತೆ ಇನ್ನು ಹಲವಾರು ವಿಶೇಷತೆಗಳು ನಾವು ಗಣೇಶನಲ್ಲಿ ನೋಡಬಹುದು ಇದೇ ರೀತಿ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ